ನಮಸ್ಕಾರ, ವೆಲ್ಕಮ್ ಟು ಕಾವ್ಯಾಸ್ ಕುಕ್ಕಿಂಗ್ ಚಾನಲ್. ರಾಗಿ ಮುದ್ದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಆದರೆ ಯಾವಾಗಲೂ ರಾಗಿ ಮುದ್ದೆ ಮಾಡಬೇಕಾದ್ರೆ ತುಂಬ ತೆಳು ಆಗೋದು ಅಥವಾ ತುಂಬ ಹಾರ್ಡ್ ಆಗೋದು, ರಾಗಿ ಮುದ್ದೆ ಮಾಡಿದಾಗೆಲ್ಲ ಒಳಗೆಲ್ಲ ತುಂಬ ಗಂಟು ಗಂಟಾಗೋದು, ಆ ರೀತಿ ಆಗ್ತಾ ಇದೆಯಾ? ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟ್ ಆಗಿರೋ ರಾಗಿ ಮುದ್ದೆನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಎರಡು ದಪ್ಪ ಗಾತ್ರದ ರಾಗಿ ಮುದ್ದೆ ಮಾಡಲಿಕ್ಕೆ 1/3 ಕಪ್ನಲ್ಲಿ 3 ಆಗೋಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ. ನಾವು ಯಾವ ಕಪ್ನಲ್ಲಿ ಅಳತೆ ಮಾಡಿರ್ತೀವಲ್ಲ ಅದೇ ಕಪ್ನಲ್ಲಿ 1 ಕಪ್ ಹಿಟ್ಟಿಗೆ 1.5 ಕಪ್ ಆಗುವಷ್ಟು ನೀರನ್ನು ತೊಗೋಬೇಕು. ಸೊ ಅದೂ 1/3 ಕಪ್ಪು, ಇದನ್ನು 1/3 ಕಪ್ಪು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಆದರೆ ಕಲರ್ ಬೇರೆ ಬೇರೆ ಇದೆ. 2 ಸೆಟ್ ಮೆಜರಿಂಗ್ ಕಪ್ಸ್ ಇಟ್ಕೊಂಡಿದ್ದೀನಿ ನಾನು. ಒಂದು ಹಾಗೇ ಹಿಟ್ಟಿನ ಡಬ್ಬಿ ಒಳಗೆ ಹಾಕಿರ್ತೀನಿ, ಇನ್ನೊಂದು ನೀರು ಅಳತೆ ಮಾಡಲಿಕ್ಕೆ ಅಂತ ನಾನು ಹೊರಗಡೆ ಇಟ್ಕೊಂಡಿರ್ತೀನಿ. ಸೊ ಕನ್ಫ್ಯೂಸ್ ಆಗೋದೇನು ಬೇಡ. ನೀವು ಯಾವ ಕಪ್ನಲ್ಲಿ ಹಿಟ್ಟು ತೊಗೋತೀರೋ ಅದೇ ಕಪ್ನಲ್ಲಿ 1 ಕಪ್ ರಾಗಿ ಹಿಟ್ಟಿಗೆ 1.5 ಕಪ್ ಆಗುವಷ್ಟು ನೀರನ್ನು ಅಳತೆ ಮಾಡ್ಕೊಳ್ಳಿ. ಸೊ ನಾನು 3 ಕಪ್ ಹಾಕೊಂಡಿದ್ದೆ, 3 ಸಲ 1.5, 1.5, 1.5 ಆಗೋ ಹಾಗೆ ನಾನು ನೀರನ್ನು ಹಾಕೊಂಡಿದ್ದೀನಿ ಇಲ್ಲಿ. ಇವಾಗ ಈ ಪಾತ್ರೆನ ಒಲೆ ಮೇಲಿಡ್ತಾ ಇದ್ದೀನಿ. ಇದಕ್ಕೆ 1/4 ಕಾಳು ಆಗುವಷ್ಟು ಮಾತ್ರ ಹರಳುಪ್ಪನ್ನು ಸೇರಿಸ್ಬೇಕು. ರಾಗಿ ಮುದ್ದೆಗೇನು ರುಚಿಗೆ ತಕ್ಕಷ್ಟು ಉಪ್ಪು ಅಂತೆಲ್ಲ ಹಾಕ್ಲಿಕ್ಕೇನು ಬೇಡ, ಬರೀ 1/4 ಕಾಳು ಆಗುವಷ್ಟು ಮಾತ್ರ ಉಪ್ಪನ್ನು ಹಾಕಬೇಕಷ್ಟೇ. ಉಪ್ಪು ಹಾಕೋದ್ರಿಂದ ಗಂಟಾಗೋದಿಲ್ಲ. ಇವಾಗ ನೀರು ಬೆಚ್ಚಗಾಗಿದೆ. ಈ ಬೆಚ್ಚಗಾಗಿರೋ ನೀರಿಗೆ ನಾವು ಮೊದಲೇ ಅಳತೆ ಮಾಡಿಟ್ಕೊಂಡಿದ್ದಂಥ ರಾಗಿ ಹಿಟ್ಟಿನಲ್ಲಿ 1 ದೊಡ್ಡ ಚಮಚ ರಾಗಿ ಹಿಟ್ಟನ್ನು ತೊಗೊಂಡು ಹಾಕಬೇಕು. ಹಿಟ್ಟನ್ನು ಹಾಕ್ತಿದ್ದ ಹಾಗೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಗಂಟೆಲ್ಲ ಒಡೆದು ಕ್ಲಿಯರ್ ಆಗಿ ಅದು ನೀರಿನ ಜೊತೆ ಹೊಂದ್ಕೊಳ್ಳುತ್ತೆ, ಬೇಗನೆ ಹೊಂದ್ಕೊಳ್ಳುತ್ತೆ. ಅದೇನು ತುಂಬ ಗಂಟಾಗಲ್ಲ. ತಣ್ಣಗಿದ್ದಂಥ ನೀರಿಗೆ ಹಾಕೋದು, ಬಿಸಿ ಬಿಸಿ ನೀರಿಗೆ ಹಾಕೋದು ಎಲ್ಲ ಆಗಿದ್ರೆ ಗಂಟಾಗತ್ತೆ. ಹಾಗಾಗಿ ಸ್ವಲ್ಪ ಬೆಚ್ಚಗಾದಾಗ ನೀರಿಗೆ ಈ 1 ಸ್ಪೂನ್ ರಾಗಿ ಹಿಟ್ಟನ್ನು ಹಾಕಿದ್ರೆ ಸ್ವಲ್ಪನೂ ಗಂಟಾಗಲ್ಲ. ಇವಾಗ ಈ ನೀರು ಸ್ವಲ್ಪ ಗಟ್ಟಿಯಾಗಬೇಕು, ಗಂಜಿ ಹದಕ್ಕೆ ಬರೋ ತನಕ ನಾವು ಚೆನ್ನಾಗಿ ಕುದಿಸ್ಬೇಕು. ಗಂಜಿ ಹದಕ್ಕೆ ಬರ್ತಿದ್ದ ಹಾಗೆ ಇದು ಉಕ್ಕಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀರು. ಆವಾಗ ನಮಗೆ ಗೊತ್ತಾಗುತ್ತೆ, ನೋಡಿ ಇವಾಗ ಸ್ವಲ್ಪ ಲೈಟಾಗಿ ಥಿಕ್ನೆಸ್ ಕಾಣಿಸ್ತಾ ಇದೆ, ಗಟ್ಟಿ ಆಗ್ತಾ ಹೋಗ್ತಾ ಇದೆ. ಹಾಗೇ ಅದು ಬಿಟ್ಟರೆ ಮೇಲ್ಗಡೆ ಉಕ್ಕುತ್ತೆ, ಬರೀ ನೀರಾದರೆ ಉಕ್ಕೋದಿಲ್ಲ. ಈ ರೀತಿ ನೋಡಿ ರಾಗಿ ಗಂಜಿ ಹದಕ್ಕೆ ಬಂದಾಗ ಈ ರೀತಿ ಉಕ್ಕಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿದ್ರೆ ಅಲ್ವಾ. ಈ ರೀತಿ ಯಾವಾಗ ಉಕ್ಕಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಪೂರ್ತಿ ಲೋ ಫ್ಲೇಮ್ ಮಾಡಿ ಮೊದಲೇ ಅಳತೆ ಮಾಡಿಟ್ಕೊಂಡಿದ್ದಂಥ ರಾಗಿ ಹಿಟ್ಟನ್ನು ಕರೆಕ್ಟಾಗಿ ಮಧ್ಯಭಾಗಕ್ಕೆ ಹಾಕಿ 5-7 ನಿಮಿಷ ಕುದಿಲಿಕ್ಕೆ ಬಿಡಬೇಕು ಅದನ್ನು. ಹಾಗೇ ಪೂರ್ತಿ ಲೋ ಫ್ಲೇಮ್ನಲ್ಲೇ ಇಟ್ಟು 5-7 ನಿಮಿಷ ಬೇಯಿಸ್ಕೊಳ್ಳಿ. ಮೀಡಿಯಂ ಫ್ಲೇಮೆಲ್ಲ ಮಾಡೋದು ಬೇಡ. ನೋಡಿ ಇವಾಗ 7 ನಿಮಿಷ ನಾನು ಚೆನ್ನಾಗಿ ಕುದಿಸಿದ್ದೀನಿ. ಸೈಡಲ್ಲೆಲ್ಲ ಡಾರ್ಕಿಶ್ ಕಲರ್ ಆಗಿದೆ ಗಂಜಿ. ಇವಾಗ ರಾಗಿ ಹಿಟ್ಟನ್ನು ಮುದ್ದೆ ತಿರುಗಿಸೋಕ್ಕಿಂತ ಮುಂಚೆ 1 ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ಮುದ್ದೆ ತಿರುವೋದಕ್ಕೆ ನಾನು ಈ ರೀತಿ ಮುದ್ದೆ ಕೋಲನ್ನು ಉಪಯೋಗಿಸ್ತಾ ಇದ್ದೀನಿ ಇವತ್ತು. ಈ ರೀತಿ ಮುದ್ದೆ ಕೋಲ್ ಇಲ್ಲ ಅಂದರೆ ಮರದ ಹಲ್ಲೆ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಇದನ್ನಾದರೂ ಯೂಸ್ ಮಾಡ್ಬೋದು, ಅಥವಾ ಚಪಾತಿ ಅರಿಲಿಕ್ಕೆ ಲಟ್ಟಣಿಗೆ ಇರುತ್ತಲ್ಲ ಅದನ್ನಾದರೂ ಯೂಸ್ ಮಾಡ್ಬೋದು. ಮೊದಲಿಗೆ ಈ ಗುಪ್ಪೆ ಆಗಿದ್ದಂಥ ಹಿಟ್ಟನ್ನು ಈ ರೀತಿ ಬ್ರೇಕ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ 1 ಲೋಟ ಆಗುವಷ್ಟು ನೀರನ್ನು ಎಕ್ಸ್ಟ್ರಾ ಇಟ್ಕೊಂಡಿರೋಣ, ಏಕೆಂದರೆ ಇನ್ ಕೇಸ್ ಮುದ್ದೆ ತಿರುಗ್ತಾ ತಿರುಗ್ತಾ ಏನಾದರೂ ಗಟ್ಟಿ ಆಯಿತು ಮುದ್ದೆ ಅಂತ ಅನಿಸಿದ್ರೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳಿಕ್ಕೆ ಯೂಸ್ ಆಗುತ್ತೆ. ಇದು ಒಂದು ಟಿಪ್ಪು, ಮೊದಲೇ ನೀರು ಜಾಸ್ತಿ ಹಾಕಬಾರ್ದು. ಯಾಕೆಂದರೆ ರಾಗಿ ಹಿಟ್ಟು ಕೆಲವೊಮ್ಮೆ ಹೊಸ ರಾಗಿ ಆಗಿದರೆ ಕಮ್ಮಿ ನೀರು ಹಿಡಿಯುತ್ತೆ, ಹಳೆ ರಾಗಿಯಿಂದ ಹಿಟ್ಟು ಮಾಡಿಸಿದರೆ ಜಾಸ್ತಿ ನೀರು ಹಿಡಿಯುತ್ತೆ. ಹಾಗಾಗಿ ನಮಗೆ ಗೊತ್ತಾಗೋದಿಲ್ಲ ಯಾವ ರೀತಿ ಅಳತೆಯಲ್ಲಿರುತ್ತೆ ಅಂತ. ಹಾಗಾಗಿ 1 ಲೋಟ ನೀರನ್ನು ಎಕ್ಸ್ಟ್ರಾ ಇಟ್ಕೊಂಡಿರಬೇಕು. ನೋಡಿ 1-2 ಸುತ್ತು ತಿರುಗ್ತಿದ್ದ ಹಾಗೆ ಗೊತ್ತಾಗುತ್ತೆ ಅದು ಗಟ್ಟಿಯಾಗಿದೆ ಅಂತ. ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೋಬೇಕು, 1/2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳಿ ಅಷ್ಟೇ. 1/2 ಕಪ್ ನೀರನ್ನು ಹಾಕ್ಕೊಂಡು ಮುದ್ದೆ ತಿರುಗ್ತಾ ಹೋಗೋದು, ಗಂಟಿಲ್ಲದೆ ಇರೋ ರೀತಿ ಮುದ್ದೆ ತಿರುಗಿಸ್ಬೇಕು. ನಾವು ಉಪ್ಪು ಹಾಕಿರೋದ್ರಿಂದ, ತುಪ್ಪ ಹಾಕಿರೋದ್ರಿಂದ, ಹಾಗೆಯೇ ನಾವು ಚೆನ್ನಾಗಿ ಹಿಟ್ಟನ್ನ ಕುದಿಸಿರೋದ್ರಿಂದ ಇದೇನು ಗಂಟಾಗಲ್ಲ. ನೋಡಿ ತಿರುಗ್ತಾ ತಿರುಗ್ತಾನೆ ಅದೇನು ಗಂಟೇನೂ ಇರಲ್ಲ. ನಿಮ್ಗೆ ಮುದ್ದೆ ನೋಡ್ತಿದ್ರೇ ಗೊತ್ತಾಗಿರುತ್ತೆ ಸಾಫ್ಟಾಗಿ ಬಂದಿದೆ, ಹಾಗೆಯೇ ಒಂದೂ ಸಹ ಗಂಟಿಲ್ಲ ಅದರಲ್ಲಿ. ಮುದ್ದೆ ಕೆಲವ್ರಿಗೆ ಗಟ್ಟಿಯಾಗಬೇಕು, ಇನ್ನು ಕೆಲವ್ರಿಗೆ ಸ್ವಲ್ಪ ತೆಳುವಾಗಿ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಸೊ ನಿಮಗೆ ಯಾವ ಹದಕ್ಕೆ ಬೇಕೋ ಆ ರೀತಿ ನೀರನ್ನು ಹಾಕ್ಕೊಂಡು ನೀವು ಮುದ್ದೆ ಮಾಡ್ಕೋಬೋದು. ನಾವು ಸ್ವಲ್ಪ ಗಟ್ಟಿಯಾಗೇ ತಿನ್ನೋದು, ಹಾಗಾಗಿ ಈ ಹದದಲ್ಲಿ ನಾನು ಮುದ್ದೆನ ಕಲಸಿಟ್ಕೊಂಡಿದ್ದೀನಿ. ಇವಾಗ ಮುದ್ದೆನ ಉಂಡೆ ಕಟ್ಟಲಿಕ್ಕೆ ಈ ರೀತಿ ಮುದ್ದೆ ಕೋಲು ಅಂತಲೂ ಸಹ ಸಿಗುತ್ತೆ. ಮುದ್ದೆ ಉಂಡೆ ಕಟ್ಟೋದು ಅಂತ ಮರದ್ದಾದರೂ ಸಿಗುತ್ತೆ, ಸ್ಟೀಲ್ದಾದರೂ ಸಿಗುತ್ತೆ. ನಾನು ಇರುತ್ತೆ ಮರದನ್ನು ಯೂಸ್ ಮಾಡ್ತಾ ಇದ್ದೀನಿ, ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ತಣ್ಣೀರಿನಲ್ಲಿ ವಾಶ್ ಮಾಡಿಟ್ಕೊಂಡಿರಿ, ಎಣ್ಣೆಯೆಲ್ಲ ಏನು ಹಾಕೋದು ಬೇಡ. ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮುದ್ದೆ ಮಿಕ್ಸರ್ನ ತೊಗೊಂಡು ಅದರಲ್ಲಿ ಇಟ್ಟು ಕೈನ ಸ್ವಲ್ಪ ತೇವ ಮಾಡಿಕೊಂಡು ಉಂಡೆ ಕಟ್ಟೋದು ಅಷ್ಟೇ. ಬಿಸಿ ಬಿಸಿನಲ್ಲೇ ಉಂಡೆ ಕಟ್ಟಬೇಕು, ಹಾಗಾಗಿ ಕೈನ ತೇವ ಮಾಡಿಕೊಂಡ್ರೆ ಬಿಸಿ ಅಷ್ಟು ಕೈಗೆ ತಾಗಲ್ಲ, ಹಾಗಾಗಿ ನೀಟಾಗಿ ನಾವು ಉಂಡೆ ಕಟ್ಬೋದು.
ಈ ರೀತಿ ಮುದ್ದೆ ಉಂಡೆ ಕಟ್ಟೋದಕ್ಕೆ ಇದು ಮರದ್ದೆಲ್ಲ ಏನೂ ಇಲ್ಲ ಅಂದರೆ ಸ್ಟೀಲ್ ತಟ್ಟೆಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದರಲ್ಲೇ ನೀವು ಉಂಡೆ ಕಟ್ಬೋದು. ಎರಡನೇ ಮುದ್ದೆ ಕಟ್ಟೋದಕ್ಕೆ ಮೊದಲನೇ ಮುದ್ದೆ ಸ್ವಲ್ಪ ಅಂಟಿರುತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು, ಇಲ್ಲಾಂದರೆ ಮುದ್ದೆ ಮೇಲ್ಗಡೆ ಎಲ್ಲ ಸಾಫ್ಟ್ ಸಾಫ್ಟಾಗಿ ಬರಲ್ಲ ನಮಗೆ. ನೆಕ್ಸ್ಟು ಮುದ್ದೆನೂ ಅಷ್ಟೇ, ಪೂರ್ತಿಯಾಗಿ ನಾನು ಎಲ್ಲ ಹಿಟ್ಟನ್ನು ತೆಗೆದು ಕೈನ ತೇವ ಮಾಡಿ ಮುದ್ದೆ ಕಟ್ತಾ ಇದ್ದೀನಿ. ನೋಡಿ ಇದು ದಪ್ಪ ಗಾತ್ರದ ಮುದ್ದೆನೇ. ಒನ್ ಥರ್ಡ್ ಕಪ್ನಲ್ಲಿ ಮೂರು ಲೋಟ ಹಿಟ್ಟು ಹಾಕಿದ್ರೆ ನಿಮಗೆ ಇಷ್ಟು ಗಾತ್ರದ್ದು ಎರಡು ಮುದ್ದೆ ಮಾಡ್ಬೋದು ಈಸಿಯಾಗಿ. ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಿಟ್ಟನ್ನು ಹಾಕ್ಕೊಂಡು ಮಾಡ್ಬೋದು. ರಾಗಿ ಮುದ್ದೆ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಎಲ್ಲರಿಗೂ ಗೊತ್ತಿರೋದೇ ಇದು, ನಾನೇನು ಹೇಳಬೇಕಾಗಿಲ್ಲ. ದಿನ ರೂಢಿ ಇಲ್ಲದೆ ಇದ್ದವರು ವಾರದಲ್ಲಿ ಒಂದ್ಸಲನಾದರೂ ಮುದ್ದೆ ಮಾಡ್ಕೊಂಡು ತಿನ್ನಿ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಕಲೀಲಿಕ್ಕೆ, ಗಂಟೇನೂ ಇಲ್ಲದೆ ಮುದ್ದೆ ಮಾಡಲಿಕ್ಕೆ. ಸ್ವಲ್ಪ ಪೇಷನ್ಸಿಂದ ಕಲಿತು ಮಾಡಿದ್ರೆ ನೀವೂ ಸಹ ಪರ್ಫೆಕ್ಟಾಗಿ ಮುದ್ದೆ ಮಾಡ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಮುದ್ದೆ, ಒಳಗಡೆನೂ ಅಷ್ಟೇ ಎಲ್ಲೂ ಸಹ ಗಂಟುಗಳೇನೂ ಆಗಿಲ್ಲ. ಸೊ ಮುದ್ದೆಗೆ ಹಸಿ ಕಾಳಿನ ಸಾರನ್ನು ನಾನಿಲ್ಲಿ ಇವತ್ತು ಮಾಡಿದ್ದೀನಿ. ಬೆಸ್ಟ್ ಕಾಂಬಿನೇಷನ್ನು ಸೊಪ್ಪಿನ ಸಾರಾಗಲಿ, ಈ ರೀತಿ ಹಸಿ ಕಾಳಿನ ಸಾರಾಗಲಿ ತುಂಬಾ ಚೆನ್ನಾಗಿರುತ್ತೆ, ಅಥವಾ ಉಪ್ಪು ಸಾರಾಗಲಿ ಪರ್ಫೆಕ್ಟ್ ಆಗಿರುತ್ತೆ ಕಾಂಬಿನೇಷನ್. ಸೊ ಇವತ್ತಿನ ಈ ರೆಸಿಪಿ, ಮುದ್ದೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.